ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಪರ್ಕ ವ್ಯವಸ್ಥೆಗಳ ಸುಧಾರಣೆಗೆ ಆದ್ಯತೆ ನೀಡುತ್ತಿದ್ದು ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಗೆ ಪೂರಕವಾಗಿ ಕೆಲಸ ನಿರ್ವಹಿಸಲಾಗುತ್ತಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಸಿಎನ್ ಅಶ್ವತ್ಥನಾರಾಯಣ ಹೇಳಿದ್ದಾರೆ. ರಾಮನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಅವರು ರಾಷ್ಟ್ರೀಯ ಹೆದ್ದಾರಿಗೆ 17 ಸಂಪರ್ಕ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿ ಇದ್ದು ಈಗಾಗಲೇ 376 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಮಾಡಲಾಗಿದೆ. ಕೈಗಾರಿಕಾ ವಲಯದ ಅಭಿವೃದ್ಧಿಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ನಿತಿನ್ ಗಡ್ಕರಿ ಅವರು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ರಸ್ತೆ ಅಭಿವೃದ್ಧಿ ಕಾರ್ಯದ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಂಗಳೂರು ಮೈಸೂರು ಏನು ನ್ಯಾಷನಲ್ ಹೈವೇ ಹೆದ್ದಾರಿ ಅಭಿವೃದ್ಧಿ ಮಾಡೋಕ್ಕೆ ರೈಸ್ ರೋಡ್ ಜೊತೆ ಇಂಟಿಗ್ರೇಷನ್ ಮಾಡೋಕ್ಕಾಗಲಿ ಇನ್ನಿತರ ನಮ್ಮ ಮೈಸೂರು ಜಂಕ್ಷನ್ ಇಂಟಿಗ್ರೇಷನ್ ಮಾಡೋದಾಗಲಿ ಇಲ್ಲಿಂದ ಮೈಸೂರಿಂದ ಕುಶಲನಗರಕ್ಕೆ ಎಕ್ಸ್ಟೆನ್ಷನ್ ಮಾಡೋದಾಗಲಿ ಇಲ್ಲಿಂದ ಒಟ್ಟು 376 ಕಿಲೋಮೀಟರ್ ರಸ್ತೆಯನ್ನು ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಮಾಡಿ ಈ ರಸ್ತೆ ನಮಗೆ ಒಂದು ಸಮೃದ್ಧಿಯ ರಸ್ತೆ ಒಂದು ಪ್ರಗತಿಯ ರಸ್ತೆಯಾಗಿ ಒಂದು ಪರಿವರ್ತನೆ ಆಗಿರುವಂಥದ್ದು ಈ ಭಾಗದ ಜನರಿಗೆ. ಇದೇ ವೇಳೆ ಸಂಸದ ಡಿಕೆ ಸುರೇಶ್ ದಶಪಥ ಹೆದ್ದಾರಿಯಲ್ಲಿ ಮದ್ದೂರು ರಾಮನಗರ ಭಾಗದಲ್ಲಿನ ಲೋಪದೋಷಗಳನ್ನು ಸರಿಪಡಿಸಬೇಕು ಮತ್ತು ಸರ್ವಿಸ್ ರಸ್ತೆ ತಾತ್ಕಾಲಿಕ ವಾಹನ ನಿಲುಗಡೆ ಸೇರಿದಂತೆ ಅವಶ್ಯಕ ಸೌಲಭ್ಯಗಳನ್ನು ಕಲ್ಪಿಸಲು ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಮನವಿ ಮಾಡಲಾಗಿದೆ ಎಂದು ಹೇಳಿದರು. ಸೂಕ್ತ ನಿರ್ದೇಶನವನ್ನ ಕೂಡ ಅವರು ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ನಮ್ಮ ರಸ್ತೆಗೆ ಜಿಲ್ಲಾ ಕೇಂದ್ರಕ್ಕೆ ಸಂಪರ್ಕ ಮಾಡಲಿಕ್ಕೆ ತಾಲೂಕು ಕೇಂದ್ರ ಸಂಪರ್ಕ ಮಾಡಲಿಕ್ಕೆ ಏನು ಇದಿತ್ತು ಎಕ್ಸಿಟ್ ಟು ಎಂಟ್ರಿ ಪಾಯಿಂಟ್ ಅದು ಇರಲಿಲ್ಲ. ಅದನ್ನ ಮಾಡಿಕೊಡ್ಬೇಕು ಅಂತೇಳಿ ಒತ್ತಾಯವನ್ನ ಅನೇಕ ಬಾರಿ ಮಾಡಿದ ಮೇಲೆ ಈಗಾಗಲೇ ಅದಕ್ಕೆ ಅನುಮೋದನೆಯನ್ನ ಕೊಟ್ಟು ಲ್ಯಾಂಡ್ ಅಕ್ವಿಷನ್ ಪ್ರೊಸೀಡಿಂಗ್ಸ್ ಕೂಡ ಆಗ್ತಾ ಇದೆ.